Hi guys, welcome back to my YouTube channel Meghana Kannada Vlogs. So, ಈಗ ನೋಡ್ತಾ ಇದ್ದೀರಾ ಒಸ್ಲು ಪೂಜೆ ಮಾಡ್ತಾ ಇದ್ದೀನಿ. ಇದು ಬಂದು ಆಫ್ಟರ್ ಮ್ಯಾರೇಜ್ ಫಂಕ್ಷನ್ ಮಾಡ್ಕೋತಾರೆ, ಅಂದರೆ ಅತ್ತೆನ ಅತ್ತಿಗೆನ ಮನೆ ಒಳಗೆ ಕರ್ಕೊಳ್ಳೋ ಶಾಸ್ತ್ರ. ಅದಕ್ಕೆ ಏನಂದರೆ ಒಸ್ಲು ಪೂಜೆ ಮಾಡಿಸ್ತಾ ಇದ್ದಾರೆ. ಸೊ ಈ ಥರ ಸ್ಯಾರಿ ಹಾಕ್ತಾ ಇದ್ದಾರೆ ಮತ್ತು ಮಡ್ಲಕ್ಕಿ ತುಂಬ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಈಗ ನೆಕ್ಸ್ಟು ಮಡ್ಲಕ್ಕಿನ, ಅಂದರೆ ಅದು ಪೂಜೆ ಮಾಡುವಾಗ ಅದು ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಒಂದು ಕರ್ಚಿಫಲ್ಲಿ ನಾನು ಈ ಥರ ಅಕ್ಕಿ ತೊಗೊಂಡು ಅದನ್ನು ನನ್ನ ಸ್ಯಾರಿಗೆ ಸಿಗಿಸ್ಕೋಬೇಕು. ಈಗ ನೋಡ್ತಾ ಇದ್ದೀರಾ ಪೂಜೆ ಸಾಮಗ್ರಿಗಳನ್ನ ಇಲ್ಲಿ ಇಟ್ಕೊಂಡಿದ್ದೀವಿ, ಇಷ್ಟು ಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಅಣ್ಣನ ಅತ್ತಿಗೆ ಕಾಲು ಕೆಳಗಿಟ್ಬಿಟ್ಟು ಅಣ್ಣನ ಕಾಲಿಗೆ ಹಾಲು ತುಪ್ಪ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ನೆಕ್ಸ್ಟು ಹೂ ಅರಶಿನ ಕುಂಕುಮ ವಿಭೂತಿ ಎಲ್ಲ ಹಾಕಿ ಹೂ ಇಟ್ಬಿಟ್ಟು ಅವ್ರಿಗೆ ಪೂಜೆ ಮಾಡ್ಕೋಬೇಕು ಕಾಲಿಗೆ. ಸೊ ಇದಾದ ನಂತರ ಕಾಯಿನ ಹೊಡೆದ್ಬಿಟ್ಟು ಆ ಕಾಯಲ್ಲಿರುವಂಥ ನೀರನ್ನ ಅವ್ರ ಕಾಲ ಮೇಲೆ ಮತ್ತು ಒಸ್ಲು ಮೇಲೆ ಹಾಕಿಬಿಟ್ಟು ಈ ಥರ ಇಟ್ಬಿಟ್ಟು ಏನಂದರೆ ನಿವಾಳಿಸೋದು ಅಂತ ಹೇಳ್ತಾರೆ ನಮ್ಮ ಕಡೆ. ಸೊ ನಿವಾಳಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ಇದಾದ ನಂತರ ಏನಂದರೆ ಕಾಮಿಡಿ. ನೆಕ್ಸ್ಟ್ ನನ್ನ ಮಗಳನ್ನ, ನನ್ನ ನಿಮಗೆ ಮಗಳು ಹುಟ್ಟಿದ್ರೆ ನನ್ನ ಮಗಂಗೆ ಕೊಡಿ ಅಂತ ಹೇಳಿಬಿಟ್ಟು ಒಪ್ಪಿಗೆ ಕೊಡಿಸ್ಕೊಂಡು ಅದಾದ ನಂತರ ಅವ್ರನ್ನ ಒಳಗೆ ಬರ್ಮಾಡಿಸ್ಕೊಳ್ಳೋದು. ಸೊ ನೆಕ್ಸ್ಟ್ ಈಗ ಅವ್ರು ಏನಂದರೆ ನಾನು ಅತ್ತಿಗೆಗೆ ಸಕ್ಕರೆ ಹಾಕ್ತಿದ್ದೀನಿ, ಈವನ್ ಅವ್ರು ಕೂಡ ನಂಗೆ ಹಾಕ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ. ಅದಾದ ನಂತರ ಅಣ್ಣಂಗೆ ಹಾಕ್ತಾ ಇದ್ದೀನಿ ಬಾಯಿಗೆ ಸಕ್ಕರೆನ, ಅಣ್ಣನೂ ನಂಗೆ ಹಾಕ್ತಾರೆ. ಇದಾದ ನಂತರ ಒಸ್ಲು ಮೇಲೆ ನಾವು ಸೇರ್ನ ಇಟ್ಬಿಟ್ಟು ಅತ್ತಿಗೆಯಿಂದ ಬಲಗಾಲಿಂದ ಒದಿಸ್ಬಿಟ್ಟು ಒಳ ಕರ್ಕೊಳ್ತಾ ಇರೋದು, ನೋಡ್ತಾ ಇರ್ಬೋದು ನೀವು. ಸೊ ಅತ್ತಿಗೆ ಒತ್ಕೊಂಡು ಒಳಗೆ ಬಂದರು. ಇದಾದ ನಂತರ ಏನಂದರೆ ಗಂಗೆ ಪೂಜೆ ಅಂತ ಹೇಳಿ ಮಾಡ್ತಾರೆ. ಹಳ್ಳಿ ಸೈಡೆಲ್ಲ ಏನಂದರೆ ಬಾವಿ ಅದೆಲ್ಲ ಇರುತ್ತೆ, ಸೊ ಅಲ್ಲಿ ಮಾಡ್ತಾರೆ. ಬಟ್ ಸಿಟಿ ಲೈಫಲ್ಲಿ ಏನು ಮಾಡೋಕ್ಕಾಗಲ್ಲ. ಸೊ ಈ ಥರ ನೀರಿನ ಟ್ಯಾಂಕ್ ಇರುತ್ತಲ್ಲ, ಸೊ ಅದರಲ್ಲಿ ಟ್ಯಾಪಲ್ಲಿ ನೀರು ತುಂಬಿಕೊಂಡು ಈ ಥರ ಮಾಡಬೇಕಾಗತ್ತೆ. ಇದಾದ ನಂತರ ಅದಕ್ಕೆ ಡೆಕೋರೇಷನ್ ಅಂದರೆ ಸ್ಯಾರಿ ಕಾಯಿ ಇಟ್ಬಿಟ್ಟು ಈ ಥರ ಎಲ್ಲ ಅದಕ್ಕೆ ಅರೇಂಜ್ ಮಾಡ್ಕೋತಾರೆ. ಅದಾದಮೇಲೆ ಅದನ್ನು ಏನು ಗಂಗೆ ಪೂಜೆ ಮಾಡಿದ್ದಾರಲ್ಲ ಕೂಡ ಅದನ್ನು ಬಂದು ಅತ್ತಿಗೆ ಮೇಲೆ ಹೋರಿಸ್ತಾರೆ, ಅಂದರೆ ತಲೆ ಮೇಲೆ ಇಡಿಸ್ತಾರೆ. ಸೊ ನೆಕ್ಸ್ಟ್ ನಾನು ತೋರಿಸ್ತೀನಿ ನೋಡಿ, ಈ ಥರ ಅತ್ತಿಗೆ ಮೇಲೆ ಆ ಕೊಡನ ತಲೆ ಮೇಲೆ ಇಡ್ತಾರೆ. ಇದಾದ ನಂತರ ಅತ್ತಿಗೆ ಮನೆ ಒಳಗೆ ಬರ್ತಿದ್ದಂಗೆ ಅಣ್ಣ ಅದನ್ನು ಪೂಜೆ ಮಾಡಿಬಿಟ್ಟು ಅದು ಕೊಡ್ಪಾನಕ್ಕೆ ಪೂಜೆ ಮಾಡಿಬಿಟ್ಟು ಒಳಗೆ ಕರ್ಕೋತಾರೆ. ಇದಾದ ನಂತರ ಅದನ್ನು ದೇವ್ರ ಹತ್ರ ಇಡ್ತಾರೆ ಅಷ್ಟೇ.